ಕಾವೇರಿ ವಿಷಯಕ್ಕೆ ಬಂದ್ರೆ ಈಗ ನೋಡ್ತೇವೆ ಕಾವೇರಿ ಗಲಾಟೆ ಸ್ಟಾರ್ಟ್ ಆಗಿದೆ. ಡೈಲಿ ಸ್ಟ್ರೈಕ್ಗಳು ಮಾಡಿದ್ರು, ಬಂದ್ಗಳು ಮಾಡಿದ್ರು, ಹೋರಾಟ ನಡೆಸ್ತಾನೆ ಇದ್ರು, ಯಾವುದೇ ರೀತಿ ಪ್ರತಿಫಲ ಸಿಗ್ತಾ ಇಲ್ಲ, ರಾಜಕಾರಣಿಗಳು ಯಾವುದೇ ರೀತಿ ಬೆಂಬಲ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಇಲ್ಲಿ ಕುಡಿಯೋದಕ್ಕೆ ನೀರು ಬೇಕೇ ಬೇಕು ಕರ್ನಾಟಕದಲ್ಲಿ ಎಲ್ಲ, ಬೆಂಗಳೂರಿನಲ್ಲಿ ಕರ್ನಾಟಕ ಎಲ್ಲ ಬೆಂಗಳೂರಿನಲ್ಲಿ ಬೇಕೇ ಬೇಕು. ಕಾವೇರಿ ಎಲ್ಲ ತಮಿಳ್ನಾಡಿಗೆ ಬಿಟ್ಬಿಟ್ರೆ ನೀರಿಲ್ಲ, ಕುಡಿಯೋದಕ್ಕೆ ಏನು ಮಾಡೋದು? 2 ಕೋಟಿಯಷ್ಟು ಜನ ಇದೆ ಇಲ್ಲಿ ಬೆಂಗಳೂರಿನಲ್ಲಿ, ಡೆವಲಪ್ಮೆಂಟೇಷನ್ ಜಾಸ್ತಿ ಇದೆ, ಅದರಿಂದ ಇಲ್ಲಿ ಕಾವೇರಿ ನೀರು ಇರೋ ನೀರು ಮಳೆನೂ ಸಹ ಸರಿ ಇಲ್ಲ, ಆಗಿಲ್ಲ. ಮಳೆ ಆಗಿದ್ರೆ ಬೇಕಾದಷ್ಟು ಏನು ತೊಂದರೆ ಆಗ್ತಿದ್ದಿಲ್ಲ ಯಾರಿಗೂ, ತಮಿಳ್ನಾಡು ಕರ್ನಾಟಕ. ಮಳೆ ಆಗದಕ್ಕೋಸ್ಕರ ಈಗ ನೀರು ಬಿಟ್ರೂ ಅನಾನುಕೂಲನೇ ಈಗ ತಮಿಳ್ನಾಡಿಗೆ. ಇಲ್ಲಿ ಕುಡಿಯೋಕ್ಕೆ ನೀರು ಇಲ್ದಂಗೆ ಆಗುತ್ತೆ. 2 ಕೋಟಿ ಜನ ಮೇಲ್ಪಟ್ಟಿದೆ ಬೆಂಗಳೂರಿಗೆ. ಇಷ್ಟೊಂದು ಸಮಸ್ಯೆ ಇದೆ, ಇದ್ರ ಮಧ್ಯದಲ್ಲಿ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಆದೇಶ ಕೊಟ್ಬಿಟ್ಟಿದೆ, ನೀರೇನಾದ್ರು ಬಿಟ್ಬಿಟ್ರೆ ಜನ ಯಾವ ಥರ ಪರಿಸ್ಥಿತಿನ ಕಷ್ಟನ ಜನಕ್ಕೆ ತೊಂದರೆ ಆಗುತ್ತೆ, ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಅಕ್ಕ ಬೆಂಗಳೂರಿನಲ್ಲಿರೋ ಜನ, ಬೆಂಗಳೂರು, ಮೈಸೂರು, ಮಂಡ್ಯ, ಕಾವೇರಿ ನೀರು ಕುಡಿಯೋರಿಗೆ ತುಂಬ ತೊಂದರೆ ಆಗುತ್ತೆ, ಅಷ್ಟಂತ ಹೇಳ್ಬೋದು. ನೀರು ಬಿಟ್ಬಿಟ್ರೆ ಕಂಪ್ಲೀಟ್ ತೊಂದರೆನೇ ಬಿಡಿ, ಈಗ ತೊಂದರೆ ಅನುಭವಿಸ್ಲೇಬೇಕಾಗುತ್ತೆ. ಆದರೆ ನಮ್ಮ ನಾವೇ ರೋಡ್ಗಿಡ್ದು ಹೋರಾಟ ಮಾಡ್ತಿದ್ದೀವಿ, ತಮಿಳ್ನಾಡವರೇ ಯಾರು ಈ ಥರ ಹೋರಾಟ ಮಾಡ್ತಾ ಇಲ್ಲ? ಅವ್ರು ಮಾಡ್ತಿಲ್ಲ, ಅವ್ರು ನಮ್ದು ಆರ್ಡ್ರ್ ಇದೆ, ನಮ್ಮ ಮೊದಲಿಂದ 50 ವರ್ಷಗಳಿಂದೇನೆ ಆರ್ಡ್ರ್ ಆಗಿದೆ ಅಂತಂದ್ಬಿಟ್ಟು ಅವರು ಆರ್ಡ್ರಲ್ಲೇ ಇದ್ದಾರೆ ಅಷ್ಟೇ. ಅವರು ಯಾವುದೇ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಗಿದೆಯಲ್ಲ, ಆರ್ಡ್ರಲ್ಲೇ ಇದ್ದಾರೆ ಅವರು. ಅವರು ಮೇಲ್ಮನೆ ಸಲ್ಲಿಸ್ತಾರೆ, ನೀರು ಬಿಡಿಸ್ಕೊಳ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿರೋರು ಬೋರ್ ನೀರು ಕುಡಿತಾರೆ, ಕಾವೇರಿ ನೀರಿಲ್ಲ, ಬೋರ್ ನೀರು ಕುಡಿದೇ ಸಾಯ್ಬೇಕಿಲ್ಲಿ. ಹೌದೌದು, ಕಾವೇರಿ ನೀರು ಸಿಗ್ತಾನಿಲ್ಲ. ಹೋದ ಮೊನ್ನೆ ಸ್ವಲ್ಪ ಗಲಾಟದಲ್ಲಿ 1 ವಾರ ಆಗಿದೆ ಸ್ನಾನ ಮಾಡಿ ನಾನು, ನೀರೇ ಇಲ್ದಿದ್ದಕ್ಕೆ ಅಷ್ಟು ತೊಂದರೆ ಅನುಭವಿಸಿದ್ದೀವಿ. ಇವರ ರಾಜಕೀಯ ರಾಜಕಾರಣಿಗಳಿಗೆ ಏನು ಗೊತ್ತಾಗುತ್ತೆ? ಹಾಂ, ರಾಜಕೀಯ ಮಾಡ್ತಾಯಿದ್ದಾರೆ, ರಾಜಕೀಯ. ಈಗ ಬಂದಿರೋರಂತ ತುಂಬ ರಾಜಕೀಯ ಮಾಡ್ತಿದ್ದಾರೆ ಬಿಡಿ. ಈಗ ಕಾವೇರಿ ಇದರಲ್ಲಿ ಇಲ್ಲಿ ಬೋರ್ ನೀರು ಕುಡಿತಿದ್ವಿ ಬೆಂಗಳೂರು, ಅವ್ರಿಗೆ ಕಾವೇರಿ ನೀರು ಬೆಳೆ ಬೆಳೆಯೋದಕ್ಕೆ ಕಾವೇರಿ ನೀರು ಬಿಡ್ತಾವ್ರೆ, ಬಿಡ್ತಿದ್ದಾರೆ. ಇನ್ನಂತ ನಮ್ಮ ಮಿನಿಸ್ಟ್ರಿಗಳು ಹೇಳಿ ನೋಡೋಣ, ಈಗೂ ಬೇಕಾ ನಮಗೆ ಮಿನಿಸ್ಟ್ರಿಗಳು ಇದ್ದವರನ್ನು ಕೂಡ? ಹಾಂ, ಅದೇ ನಾವೇ ಅದೃಷ್ಟವಂತರು, ಯಾಕೆ ಬೋರ್ ನೀರು ಕುಡಿತೀವಲ್ಲ, ಅವ್ರಿಗೆ ಕಾವೇರಿ ನೀರು ಬಿಡ್ತೀವಿ ಬೆಳೆ ಬೆಳೆಯೋದಕ್ಕೆ, ಅವ್ರಿಗೆ ತೊಂದರೆ ಅಂತ ಇಲ್ಲ ಸ್ವಾಮಿ. ಯಾವುದೇ ರೀತಿಯಲ್ಲಿ ಎಲ್ಲ ಅನನುಕೂಲಗಳು ಮಾಡ್ಕೊಂಡಿರ್ತಾರೆ ರಾಜಕೀಯದವರು, ನಮಗೂ ನಿಮಗೇನು ಇರುತ್ತೆ ಹೇಳಿ ನೋಡೋಣ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.